ಸಿಕ್ಕಿರುವಾಗ ನನ್ನನ್ನು ಮುದ್ದಾಡಿಸಿ ಶಾಲೆಗೆ ಕಳಿಸ್ತಾ ಇದ್ರು ಅಮ್ಮ. ಆಗ ನಾನು ಕೂಗುತ್ತಿರುವಾಗ ನನಗೆ ಸಮಾಧಾನ ಮಾಡುತ್ತಿದ್ದರು. ಹೇಳಿದಷ್ಟು ಮುಗಿಯುವಂಥದ್ದಿಲ್ಲ. ಅಂತಹ ವ್ಯಕ್ತಿ ಅವರು ನನ್ನ ಟೀಚರ್, ನನಗೆ ಕಲಿಸಿದ ಗುರು ಅವರು. ಅದೇ ಸ್ವಾಮಿ, ಆವಾಗ ಕೂಡ ಹಾಗೆ, ಏನು ಇಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ, ಗೆಸ್ಟ್ ಟೀಚರ್ಸ್ ಇಲ್ಲ, ಬರ್ತೀಯಮ್ಮ ಅಂತ ಕೇಳಿದ್ದೆ. ಹಾ ಟೀಚರ್, ಬರ್ತೇನೆ ಅಂತ ಹೇಳಿದೆ ನಾನು. ಹೀಗೆ ಅವರು ಪಾಪ ಅವರ ಕೈಯಿಂದ, ಅವರ ಸ್ಯಾಲ್ರಿಯಿಂದ ನನಗೆ ತೆಗೆದು ಕೊಡ್ತಾ ಇದ್ರು ಅವರು. ಅಂತಹ ಒಳ್ಳೆಯ ವ್ಯಕ್ತಿ. ಮೊನ್ನೆ ಕೂಡ ನಾನು ಆಮೇಲೆ ಮದುವೆ ಆದಮೇಲೆ ಒಂದು 5 ವರ್ಷ ನಾನು ಬಂದಿಲ್ಲ. ಮೊನ್ನೆ ಬರುವಾಗ ಹಿಂಗೆ ಬರ್ತೀಯಮ್ಮ, ಗಾಡಿಗಳು ಯಾರೂ ಇಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ನೋಡುವ ಮೇಡಮ್ ನನಗೇನು ಬೇಡ, ನಾನು ಬರ್ತೇನೆ ಆದರೆ ಅಂತ ಹೇಳಿದೆ. ಆಮೇಲೆ ಹೇಳಿ ಒಂದು 4 ಡೇಸ್ ಬಿಟ್ಟು ಅವತ್ತೇ ನೈಟ್ ನಾನು ಫೋನ್ ಮಾಡಿದೆ ಅವರಿಗೆ. ಇವರು ಹೇಳಿದರು ನನಗೆ, ಶಶಿಕಲ ಹುಷಾರಿಲ್ಲ ಟೀಚರಿಗೆ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಅವರಿಗೆ ಫೋನ್ ಮಾಡಿದೆ, ಟೀಚರ್ ನಾನು ಬರ್ತೇನೆ, ಅವರಿಗಿಬ್ಬರಿಗೆ ಕಷ್ಟ, ನೀವು ಟೆನ್ಷನ್ ಮಾಡಬೇಡಿ, ನಾನು ಬರ್ತೇನೆ, ನನಗೆ ಏನು ಕೊಡೋದು ಬೇಡ ಅಂತ ಹೇಳಿದೆ ಟೀಚರ್ ಹತ್ರ. ಅವರಿಗೆ ತುಂಬ ಖುಷಿಯಾಯಿತು, ಆಯ್ತಮ್ಮ ದೇವರು ಒಳ್ಳೇದು ಮಾಡಲಿ ಅಂತ. ಅವರೊಂದು ವ್ಯಕ್ತಿ ಅಂದರೆ ಅವರಿಗೆ ಮಕ್ಕಳಂದರೆ ಪಂಚಪ್ರಾಣ. ಮಕ್ಕಳವರಿಗೆ ಒಂಥರ, ಅವನು ಹಾಗೆ ಆಯಿತು, ಅವನಿಗೆ ಹೀಗಾಯಿತು, ಮತ್ತು ಒಂಥರ ಮಕ್ಕಳ ಬಗ್ಗೆ ತಂದೆ ತಾಯಿ ಇಲ್ಲದಂತಹ ಕಾಳಜಿ ಅವರಿಗೆ. ಅಷ್ಟು ಕಾಳಜಿ ವಹಿಸಿದರು ಮಕ್ಕಳಂದರೆ. ಈಗ ಅವರು ಹೀಗೆ ಸಡನ್ ಒಂದು ಸ್ವಲ್ಪ ಚಿಕ್ಕ ಪ್ರಾಬ್ಲಮಿಂದ ಇಷ್ಟೆಲ್ಲ ದೊಡ್ಡ, ನಮಗೆ ತುಂಬ ಲಾಗದ ನಷ್ಟ ನಮ್ಮ ಶಾಲೆಗೇನ. ಗೌತಮ್ ಅವನು ಹೇಗಿರ್ತಾನ ದೇವರೇ, ಪಂಚಪ್ರಾಣ ಅವನಿಗೆ ಅಮ್ಮ ಅಂದರೆ. ನಾನು ಒಂದು 6-7 ವರ್ಷದಿಂದ 8 ವರ್ಷದ ಆಗ್ಬೋದು, ಹಾಂ, ಅತಿ ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ಅವ್ರು ನನಗೆ ಇಲ್ಲಿ ಟೀಚರ್ ಆಗಿಲ್ಲ, ಅಕ್ಕನಾಗಿ ತಾಯಿಯಾಗಿದ್ರು. ಅವರು ದೇವರ ನಮ್ಮನ್ನು ಅವರು ಅವರನ್ನು ಇಷ್ಟು ಬೇಗ ಕರ್ಕೊಂಡು ಹೋಗಿದ್ದಾರೆ. ಅವರಿಲ್ಲದೆ ಶಾಲೆ ತುಂಬ ಅದು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಏನೇ ಒಂದು ವಸ್ತು ಇದ್ದರೂ ಎಲ್ಲ ಶಾಲೆಗೆ ತಂದು ಹಾಕ್ತಾ ಇದ್ರು. ಅವರ ನೋವನ್ನು ಮಾತ್ರ ಯಾರ ಹತ್ರ ಹೇಳ್ಕೊಳ್ತಾ ಇರಲಿಲ್ಲ. ಎಂತ ಕೆಲಸ ಇದ್ರು ಅವ್ರು ಹೇಳ್ತಾ ಇದ್ರು, ನನಗೆ ನಿದ್ದೆ ಬರೋದಿಲ್ಲ. ಟೀಚರ್ ನಿವೃತ್ತಿ ಆದ ನಂತರ ಅವರೇ ಇನ್ಚಾರ್ಜ್ ಎಚ್ಎಂ ಆಗಿದ್ರು. ಅವರು ಹೇಗೆಂತ ಹೇಳಿದರೆ, ಮೊದಲು ಸಹ ಶಿಕ್ಷಕಿ ಆದರೆ ಇದ್ದಾಗಲೂ ಇಲ್ಲಿ ಒಂದು 10-20 ವರ್ಷದಿಂದ ಇಲ್ಲೇ ಇದ್ದಾರೆ. ಒಂಥರ ಆರಾಮ, ಬೇಗ ಬರೋದು, ಮಕ್ಕಳು ಬಂದರೆ ಇಲ್ಲಿ ಒಬ್ಬರಿಗೊಬ್ಬರು ಹುಡ್ಕೊಳ್ಬೋದು ಅಥವಾ ದೂರದಿಂದ ಬರ್ತಾರೆ. ಅವರ ಕಾಳಜಿ ವಹಿಸಿದ್ರು, ಭಾರಿ ಮಕ್ಕಳಂದರೆ ಕಾಳಜಿ ವಹಿಸಿದ್ರು. ಆನಂತರ ಸಂಜೆ ಬಿಡುವಾಗಲೂ ಅವರಿಗೆ ಮೊಹಮ್ಮದಿ ಅದರೊಂದು ವ್ಯವಸ್ಥೆ ಮಾಡಿದರು ಹೋಗಲಿಕ್ಕೆ ದೂರದ ಮಕ್ಕಳಿಗೆ. ಅವರನ್ನೆಲ್ಲ ಬಸ್ಸಲ್ಲಿ ಕೂರಿಸಿ ಮತ್ತೆ ಹೋಗುವಂಥದ್ದು, ಮತ್ತು ಏನಾದ್ರು ಬೇಕಾದ್ರೆ ಹೊಸ ಶಾಲೆಗೆ ಏನಾದ್ರು ಬೇಕಾದ್ರೆ ತರೋದು, ಮತ್ತು ಪೇರೆಂಟ್ಸ್ ಒಟ್ಟಿಗೆ ಭಾರಿ ಒಳ್ಳೆ ರೀತಿಯಲ್ಲಿದ್ದರು. ಎಸ್ ಡಿ ಎಮ್ ಸರ್ ಒಟ್ಟಿಗೆ, ಪೇರೆಂಟ್ಸ್ ಒಟ್ಟಿಗೆ. ಮತ್ತು ನನಗೆ ತಿಳಿದ ಮಟ್ಟಿಗೆ ಅವ್ರು ಯಾರಿಗೂ ಒಂಥರ ಹಾರ್ಡಾಗಿ ಮಾತನಾಡಿದವರಲ್ಲ. ಒಂಥರ ಯಾವಾಗ ನೋಡಿದ್ರು, ಈಗಲೂ ನೋಡಿ, ನಾನು 2 ದಿವಸ 24 ತಾರೀಕಿಲಿ ವಿಸಿಟ್ ಬಂದಿದ್ದೆ. ಆವಾಗ ನಿಜ ಆಗಿ ಹಾಗಾದರೆ ಈಗ ತೀರ್ಕೊಂಡಿದ್ದಾರಂತ ಗಂಭೀರವಾದ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ. ಆದರೆ ಆ ಗಂಭೀರವಾದ ಅನಾರೋಗ್ಯವನ್ನು ತಿಳಿಸಿಲ್ಲ ಅಂತ ನನಗೆ ಬೇಜಾರಾಗ್ತದೆ. ಸ್ವಲ್ಪ ಒಂದು ಮಾತಿನಲ್ಲಿ ಹೇಳಿ, ನನಗೆ ಸ್ವಲ್ಪ ಹುಷಾರಿಲ್ಲ ಟೀಚರ್ ಅಂತ ಹೇಳಿ. ಅಂದರೆ ನಾನು ಬರುವಾಗ ಮತ್ತೆ ಎಲ್ಲಿಗೋ ಟೆಸ್ಟಿಗೆ ಹೋದವರು ಬಂದರು, ಬಂದಾಗ ಹಾಗೆ ಹೇಳಿದ್ರು ಹುಷಾರಿಲ್ಲ ಅಂತ. ಅರೆ, ಏನು ಹುಷಾರಿಲ್ಲ ಅಂತ ಅಷ್ಟು ಗೊತ್ತಿಲ್ಲ. ಆದರೆ ಅವರಿಗೊಂದು ಸುಮಾರು ವರ್ಷಗಳ ಹಿಂದೆ ಹಾರ್ಟಿದ್ದು ಪ್ರಾಬ್ಲಮ್ ಇತ್ತು, ಹಾರ್ಟಿನಲ್ಲಿ ತೂತಿರುವಂಥದ್ದು. ಆನಂತರ ಈಗ ಏನಾಗಿದೆ ಅಂದರೆ, ಮೊನ್ನೆ ಒಂದು ಟ್ರೈನಿಂಗ್ ಆಯಿತು ನಮ್ಮದು 9-10. ಆ ಟ್ರೈನಿಂಗ್ಗೆ ಬಂದಾಗ ಈಗ ಟೀಚರ್ನವರು ಈಗ ಹೇಳ್ತಾ ಇದ್ದಾರೆ, ಆಗಲೇ ಶೀತ ಜ್ವರ ಎಲ್ಲ ಇತ್ತಂತೆ ತುಂಬ, ಮತ್ತು ಸ್ವಲ್ಪ ಹುಷಾರಿಲ್ಲ, ನನಗೆ ಯು ಟಿ ಐದು ಪ್ರಾಬ್ಲಮ್ ಉಂಟು, ಮೂತ್ರದ ಕಂಟ್ರೋಲ್ ಇಲ್ಲ ಅಂತ ಹೇಳ್ತಿದ್ದೆ. ಮತ್ತು ಈಗೀಗ ನಿನ್ನೆ ಇವತ್ತೆಲ್ಲ ಕೇಳುವಾಗ ನೋಡಿ, ಇಲ್ಲಿ ಟೀಚರ್ ಇದ್ದಾರೆ ಅತಿಥಿ ಶಿಕ್ಷಕರು, ಅವರು ಹೇಳುವಾಗ ಹೇಳ್ತಾರೆ ಅವರಿಗೆ ಮೂತ್ರದಲ್ಲಿ ಬ್ಲಡ್ ಸೋಗ್ತಿತ್ತಂತೆ, ಬ್ಲಡ್ ಹೋಗ್ತಿತ್ತಂತೇಳಿ. ಈಗ ಅವ್ರಿಗೆ ಗಾಲ್ ಬ್ಲ್ಯಾಡರಲ್ಲಿ ಕಿಡ್ನಿ ಆದ ಇದು ಸ್ಟೋನ್ ಆದದ್ದು, ಅದು ಪಿತ್ತಕೋಶದಲ್ಲಿ ಬ್ಲಾಸ್ಟ್ ಆದರೆ ಮಾತ್ರ ಹಾಗೆ ಬ್ಲಡ್ ಹೋಗೋದು ನನ್ನ ಪ್ರಕಾರ, ನಾನು ಬೇರೆಯವ್ರು ತಿಳಿದುಕೊಂಡು. ಅದು ಡೇಂಜರ್ ಸ್ಥಿತಿ. ಮತ್ತು ಕಿಡ್ನಿ ಇದಕ್ಕೆ ಪಿತ್ತಕೋಶಕ್ಕೆ ಕಿಡ್ನಿಗೆ ಡೇಂಜರ್ ಬಂದರೆ, ಆಚೆಯಿಂದ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದು ನಿಜವಾಗಿ ಭಾರಿ ಗಂಭೀರವಾದ್ದು ಅಂತಲೇ ಅನಿಸೋದು. ಅವರ ಆಯುಷ್ಯಕ್ಕೆ ಕುತ್ತು ತರುವುದಂತಲೇ ಅನಿಸ್ತದೆ ನನಗೆ. ಆದರೆ ನನಗೆ ಈಗ ಫೀಲ್ ಆಗೋದು ಏನಂದರೆ, ಅವರು ಯಾಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಚಿಕಿತ್ಸೆ ಪಡೆಯಲಿಲ್ಲ, ರಜೆ ಇತ್ತು, ರಜೆಯಲ್ಲಿ ಚಿಕಿತ್ಸೆ ಪಡಿಬೋದಿತ್ತು, ಅಥವಾ ಸ್ವಲ್ಪ ಲಕ್ಷಣ ಗೊತ್ತಾಗ್ತದಲ್ಲ, ಏನಾದ್ರು ಗುಟ್ಟು ಮಾಡಿದ್ರ ಅಂತಲೇ ಆಗ್ತದೆ, ಏನು ಪ್ರಾಬ್ಲಮ್ ಆಗ್ತದಂತ. ಸ್ವಲ್ಪ ಸಮಯದಿಂದ ಅವರು ಅಕ್ಕೊಬ್ಬರು ತಿಳ್ಕೊಂಡಿದ್ದರು,
ಅವರವ್ರ ಮಾತು ಮಾತಿಗೊಂದು ನನ್ನ ಹತ್ರ ಒಂದು 10 ಸಲ ಆದರೂ ಹೇಳಿಕೋಗಿದ್ರೇನು. ನನ್ನ ಅಮ್ಮನಾಗೆ ಇರುವವರೊಬ್ಬರು ತೀರ್ಕೊಂಡ್ರು ಟೀಚರ್, ಭಾರಿ ಕಾಳಜಿ ವಹಿಸ್ತಿದ್ರು ನಮ್ಮ ಚಿಕ್ಕನಿಂದ, ಅದು ಭಾರಿ ಫೀಲ್ ತಗೊಂಡಿದ್ರು. ಮತ್ತು ಅವರಿಗೆ ಹೇಗೆ ಅಂತ ಹೇಳಿದರೆ, ಅವರೇನಾದ್ರು ಇಲ್ಲಿದೆ ಶಾಲೆಗೆ ನಾವೀಗ ಆಫೀಸರ್ ಆಗಿ ಇಲ್ಲಿಗೆ ಬರ್ತೇವೆ, ಏನಾದ್ರು ಮಾಡಲಿಲ್ಲ ಅಂತೇಳಿ ಹೇಳಿದ್ರು ಒಂಥರ ಗಿಲ್ಟಿ ಫೀಲಿಂಗ್ ಆಗ್ತದೆ, ನಾನು ಮಾಡಲಿಲ್ಲಲ್ಲ ಅಂತೇಳಿ. ಈಗ ನನಗೆ ಗಿಲ್ಟಿ ಆಗ್ತದೆ, ಯಾಕೆಂದರೆ ನಾನು ಮೊನ್ನೆ ಅವ್ರನ್ನ ಸುಖ ಕಷ್ಟ ವಿಚಾರಿಸಲಿಲ್ಲ ಅಂತೇಳಿ. ಯಾಕಂದರೆ ಈಗ ಇಷ್ಟು ಗಂಭೀರ ಇದೆ ಅಂತ ನಂಗೆ ಗೊತ್ತಿಲ್ಲ, ಏನೋ ಹುಷಾರಿಲ್ಲ ಅಂತ ಅಷ್ಟೇ ಒಂದು ಮಾತು ಹೇಳಿದರು. ಆಗ ನೋಡಿ ಅವರಿಗೆ ನಿಜವಾಗಿ ಅವತ್ತು ವೇಳಾಪಟ್ಟಿ ಆಗಿ ಮನೆಯಲ್ಲಿ ಇತ್ತು, ಅವರು ನನ್ನ ಹತ್ರ ಆಗಲಿಲ್ಲ ಅಂತೇಳಿ, ಆಗಲಿಲ್ಲ ಅಂತ ಹೇಳಿ ನಾನು ಹೊರಡು ಹೊತ್ತಿಗೆ ತಂದರು. ಅವರ ಗಂಡನನ್ನು ಪುನಃ ಕಳಿಸಿ ತರಿಸಿಕೊಂಡರು. ಅಂದರೆ ಸ್ವಲ್ಪ ಅಪ್ಸೆಟ್ ಆಗಿದ್ದರ ಹುಷಾರಿಲ್ಲದ ಬಗ್ಗೆ ನೋಡಿ ಇವರು ಹೇಳ್ತಾರೆ ರಾತ್ರಿ ಅವರಿಗೆ ನಿದ್ದೆ ಬರ್ತಿರ್ಲಿಲ್ಲಂತೆ ಅಂಥದ್ದೆಲ್ಲ ಹೇಳ್ತಿದ್ದರಂತೆ. ಒಬ್ಬ ಮಗ ಇರೋದು ಗೌತಮ್ ಅಂತ, ಭಾರಿ ಪ್ರೀತಿ ಮಗನ ಮೇಲೆ. ಮತ್ತು ಅವರು ಮೂಡ ಮಾಜಿ ಅಧ್ಯಕ್ಷರವರ ಗಂಡ, ಅವರು ಸಹ ಹಾಗೆ ಭಾರಿ ಕಾಳಜಿ ವಹಿಸ್ತಾರೆ. ಯಾಕೆಂದರೆ ಏನಿದ್ರು ನೋಡಿ 10 ಸಲ ಬೇಕಾದ್ರೆ ಕಳಿಸಿ, ಅವರಿಗೆ ಬೇಜಾರಿಲ್ಲ. ಇಷ್ಟು ಚಿಕ್ಕ ವಸ್ತುಗಳನ್ನು ಸಮೇತ ಗಂಡನ ಹತ್ರ ಹೇಳಿ ತರಿಸೋದು, ಶಾಲೆಗೆ ಬೇಕಾದ ತರಕಾರಿ ತರಿಸೋದು. ಮತ್ತು ಇಲ್ಲಿ ಯಾರ್ಯಾರನ್ನು ಹಿಡಿದು ಪಾಪ ಇಲ್ಲಿ ಕ್ಲೀನ್ ಮಾಡೋದುಂಟಲ್ಲ, ಒಮ್ಮೆ ಮೆಷಿನಲ್ಲಿ ಕ್ಲೀನ್ ಮಾಡಿ ಪುನಃ ಒಂದು 10 ದಿವಸಕ್ಕೆ ಹುಲ್ಲು ಬರ್ತದೆ. ಸ್ವಚ್ಛತೆ ಇಲ್ಲ ಅಂತೇಳಿ ಯಾರ್ಯಾರನ್ನು ಹಿಡಿದು ಮಾಡ್ತಿದ್ರು. ಮತ್ತು ನೋಡಿ ಶಾಲಾ ವಠಾರದಲ್ಲಿ ನಮಗೆ ಕಾರ್ಯಕ್ರಮ ಮಾಡಬಾರ್ದು ಅಂತುಂಟು, ಆದರೆ ಅವರಿಗೆ ಊರಿನವ್ರದ್ದು ವಿರುದ್ಧ ಕಟ್ಟಿಕೊಳ್ಬಾರ್ದು. ವಿವನ ಹತ್ರ ಬಂದು ಕೂಗಿ ವ್ಯವಸ್ಥೆ ಮಾಡಿಕೊಟ್ರು. ಸರ್ ನಾನು ಹಾಗೆ ವಿರುದ್ಧ ಹೇಳಿದೆ, ನನ್ನ ಕಾಲದಲ್ಲಿ ನನಗೆ ಅವ್ರು ಬೇಕು, ಅಲ್ಲಿ ಪಕ್ಕದಲ್ಲೇ ಆಗೋದು ಉರುಸು. ಹಾಗೆ ಆಗುವಾಗ ಅವರಿಗೆ ಹಾಕದಿರ್ಲಿಕ್ಕೆ ಹೌದು, ಇಷ್ಟು ವರ್ಷ ಹಾಕಿದ್ದೇವೆ ಅದು ಕೂಗಿದಾಗ ನಮ್ಮ ಬಿವಾಗೆ ಸಹ ಸಿಂಪತಿ ಬಂದು. ಮತ್ತು ಇಲ್ಲಿ ನೋಡಿ ಈಗ ಟೀಚರ್ ಇಲ್ಲ, ಇಬ್ಬರು ಟೀಚರನ್ನು ಹಾಕಿದ್ದಾಗ ಒಂದೇ ಶಬ್ದ ಹೇಳಿದ್ರು, ನನಗೆ ಹುಷಾರಿಲ್ಲ ಅದು ಹೇಳಿಲ್ಲ, ಹಾರ್ಟಿದ್ದು ಪ್ರಾಬ್ಲಮ್ ಇದೆ ಹೇಳಿದರು. ಗೊತ್ತಿತ್ತು ಮತ್ತೆ ಅವ್ರದ್ದು ಪ್ರಾಬ್ಲಮ್. ನಿಜವಾಗಿ ಇನ್ನೊಂದು ಇವರಿಗಿಂತ 20 ಮಕ್ಕಳು ಹೆಚ್ಚಾದರು, ಅಲ್ಲಿ ಒಂದೇ ಟೀಚರ್ ಆಗ್ತಾರೆ ನಾಡ್ದಿನಿಂದ. ಇಲ್ಲಿ ಇವರು ಅವರಿಗಿಂತ 20 ಮಕ್ಕಳು ಕಡಿಮೆ, ಎರಡು ಗೆಸ್ಟ್ ಟೀಚರ್ ಹಾಕಿದ ಕಾರಣವೇ ಅವ್ರಿಗೆ ಹುಷಾರಿಲ್ಲ ಅಂತ. ಈ ಹುಷಾರಿಲ್ಲ ಅಲ್ಲ, ಹಾರ್ಟ್ ಪ್ರಾಬ್ಲಮ್ ಅಲ್ಲ ಇಷ್ಟು. ಮತ್ತು ಅವ್ರು ಹೇಗೆ ಅಂತ ಹೇಳಿದ್ರು ಒಂಥರ ಅನಿಸೋದು, ಸ್ವಲ್ಪ ಮನಸ್ಸು ಮೃದುವೇನು, ಒಂದಕ್ಕೆ ಎರಡಕ್ಕೆ ಅಳ್ತಿದ್ರು. ಈಗ ಏನಾದ್ರು ಫೆಸಿಲಿಟಿ ಕೇಳುವಾಗಲೂ ನಾವು ಸ್ವಲ್ಪ ಹಾಗೆ ಆಗುದಿಲ್ಲ ಅಂತ ಹೇಳಿದರೆ ನೀವು ಯಾರಾದರೂ ಮತ್ತೆ ಅತ್ತೆ ಬಿಡೋದು ಅಂತ ರಾಷ್ಟ್ರ, ಅದು ಸೂಕ್ಷ್ಮ ಮನಸ್ಸಿನವರು ಮಾತ್ರ ಹಾಗೆ ಮಾಡುವಂಥದ್ದು. ಮತ್ತು ಯಾವುದೇ ಕಾರ್ಯಕ್ರಮ ಹೇಳಿದರೆ ನನಗೆ ಮಾಡ್ತಿದ್ರು, ಒಬ್ಬರೇ ಇರಲಿ. ಈಗ ಗೆಸ್ಟ್ ಟೀಚರ್ ಏನೋ ಫಸ್ಟಿಗೆ ಕೊಟ್ಟರು, ಹೊಸಲ ಇರಲಿಲ್ಲ, ನಂತರ ತಡ ಕೊಟ್ಟದ್ದು. ಒಬ್ಬರೇ ಇದ್ದರು ನನಗೆ ಒಮ್ಮೊಮ್ಮೆ ಅನಿಸೋದು, ನಮ್ಮ ಸರಕಾರಿ 101 ಕೆಲಸ ಇತ್ತಲ್ಲ ಈ ಸರಕಾರಿ ಶಾಲೆಗೆ, ನಾವೊಂದು ಪ್ರಯೋಗ ಶಾಲೆಯಾಗಿ ಈ ಸಲ ಒಂದು ಹೊಸತ್ತು ಕಾರ್ಯಕ್ರಮ ಬಂದಿದೆ ಕಲಿಕಾ ಚೇತರಿಕೆ, ಅದರಲ್ಲಿ ಒಂದೊಂದು ಅಷ್ಟು ಸರಿ ಅರ್ಥ ಆಗಲಿಲ್ಲ, ನಮಗೇ ಅರ್ಥ ಆಗಲಿಲ್ಲ ಏನಂತ. ಅದು ಮಾಡಲಿಕ್ಕೆ ಸುಮಾರುಂಟು, ಅರ್ಥ ಮಾಡಿಕೊಳ್ಬೇಕು, ಕ್ಲಾಸಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅದು ಎಲ್ಲ ಟೆನ್ಷನ್ ಸ್ವಲ್ಪ ಮಾಡಲಿಲ್ಲ ಅಂತೆಲ್ಲ ಇರ್ತದ ಅಂತ ಆಗೋದು. ಆದರೆ ಈಗ ಇಲ್ಲ, ಮತ್ತು ಜೂನಿಂದ ಮಾಡಲಿಕ್ಕೆಲ್ಲ ಇರುವಂಥದ್ದು, ಈಗ ಸ್ವಲ್ಪ ಮೊದಲನಾಗಿ ಸೇತು ಬಂದ. ಅರೆ ನನಗೆ ಅನಿಸೋದು ಆ ಮಗ ಗಂಡ ಮತ್ತು ನಮ್ಮ ಶಾಲೆ ಮೇಯ್ನಾಗಿ ಈಗ ಗೊತ್ತಾಗೋದಿಲ್ಲ, ಇನ್ನು ಪ್ರತಿ ಕ್ಷಣದಲ್ಲಿ ಅವರು ಮಾಡುವ ಎಲ್ಲ ಕೆಲಸ ಎಣಿಸಿದಾಗ ಅವರು ಬರ್ದು ಅಂದರೆ ರೆಕಾರ್ಡ್ ನೋಡುವಾಗವ ಎಲ್ಲ ಎಣಿಸ್ಬೋದು. ಇಲ್ಲಿ ರೆಕಾರ್ಡ್ ಸ್ವಲ್ಪ ಹೇಳ್ಬಾರ್ದು, ಇನ್ನು ಮಾಡ್ತಿದ್ರು ಹಿಂದಿನವ್ರು ಸಹ. ನಮ್ಮ ಕಡತಗಳೆಲ್ಲ ಸರಿ ಇಲ್ಲದಾಗ ಅವರ ಕಾಲದಲ್ಲಿ ಎಷ್ಟು ಇದು ಮಾಡಿದ್ರೆ, ನನಗೆ ಇಲ್ಲಿ ರೆಕಾರ್ಡ್ ಸರಿ ಇಲ್ಲದೇ ಇರಬಾರ್ದು ಅಂತ ಹೇಳೋದು, ಏನಾದರೂ ಅಪವಾದ ಬರಬಾರ್ದು ಅಂತೇಳಿ ಎಲ್ಲವನ್ನು ಹೊಸತ್ತು ಮಾಡಿದ್ದೆ. ಕೆಲವರಲ್ಲಿ ಒಂದೊಂದೇ ಹಾಳೆ ತಂದು ಹೊಸತ್ತೆ ಮಾಡಿದ ಕಾರಣ ಹಿಂದಿದ್ದಿರಲೇ ಇಲ್ಲ. ಅಂಥ ಕಾಳಜಿಯ ಇದು ಓದೋದು ನಮಗೆ ಬಹುಶಃ ದೇವರಿಗೆ ಸಹ ಇಷ್ಟ ಆಗೋದು ಅಂಥವರೇ ಅಂತ ಆಗ್ತಾ ಉಂಟಿದ್ದು ಮಾತ್ರ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.